ஆல், வெல்கம் பேக் டு சுதா சதனா சேனல். நான் சுதா. ಇವತ್ತೊಂದು ಸಾಂಪ್ರದಾಯಿಕ ಅಡುಗೆಯ ಜೊತೆಗೆ ಬಂದಿದ್ದೀನಿ. ನಮ್ಮ ಹಿರಿಯರಿಂದ ಕಲಿತದ್ದು, ತುಂಬ ಆರೋಗ್ಯಕರ ಮತ್ತು ರುಚಿಕರ. ಆಯಿಲ್ ಫ್ರೀ ಹುರಿಗಾಳು, ಆಗಿನ ಕಾಲದ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ಇದನ್ನು ಮಾಡೋ ವಿಧಾನ ನೋಡೋಣ. ಸ್ವಲ್ಪ ಲಾಂಗ್ ಪ್ರೊಸೆಸ್, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಮೊದಲನೇ ಹಂತದಲ್ಲಿ 4 ರೀತಿ ಕಾಳುಗಳು ಹಾಗೂ ಕಡಲೆಬೀಜ ಬೇಕಾಗುತ್ತೆ. ಹುರುಳಿಕಾಳು, ಹೆಸರುಕಾಳು, ಕಡಲೆಕಾಳು, ಹಲಸಂದಿ ಕಾಳು. ನಾನು ಈ ಸಣ್ಣ ಗ್ಲಾಸ್ನಲ್ಲಿ ಅಳತೆ ತಗೊಳ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ತಗೋಬೇಕು. ಈ 4 ಒಣಗಿದ ಕಾಳುಗಳ ಜೊತೆ ಇನ್ನೊಂದು ಒಣಗಿದ ಅವರೆಕಾಳುಗಳನ್ನು ತಗೋಬೋದು. ಕೆಲವೊಮ್ಮೆ ಅದು ಕಹಿ ಬರೋದ್ರಿಂದ ನಾನಿಲ್ಲ ಅದನ್ನು ಬಳಸ್ತಾ ಇಲ್ಲ. ಮೊದಲಿಗೆ ಈ ಕಾಳುಗಳನ್ನ ಸ್ವಲ್ಪ ಕೂಡ ಕಲ್ಲು ಮಣ್ಣು ಇಲ್ಲದೆ ಇರೋ ಹಾಗೆ ಆಯ್ದು ಸ್ವಚ್ಛ ಮಾಡ್ಕೋಬೇಕು. ಹಾಗೆ ಇವನ್ನೆಲ್ಲ ಚೆನ್ನಾಗಿ ತೊಳ್ಕೋಬೇಕು. ಎಲ್ಲ ಕಾಳನ್ನು ತೊಳ್ಕೊಂಡಾಗಿದೆ. ಪ್ರತಿಯೊಂದನ್ನು ಬೇರೆ ಬೇರೆ ಬಟ್ಟಲುಗಳಲ್ಲಿ ನೀರು ಹಾಕಿ ನೆನೆಸಿಡಬೇಕು. ಸುಮಾರು 8-9 ಗಂಟೆಗಳ ಕಾಲ ನೆನೆಸ್ಬೇಕಾಗುತ್ತೆ. ನಾನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬೆಳಗ್ಗೆ ನೆನೆಸಿಟ್ಟು ಸಂಜೆ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ 8-9 ಗಂಟೆಗಳ ಕಾಲ ಅದು ನೆನಿಬೇಕಾಗತ್ತೆ. ಕಾಳುಗಳು ಚೆನ್ನಾಗಿ ನೆನೆದಿವೆ. ಈಗ ಇದರಲ್ಲಿರೋ ನೀರನ್ನೆಲ್ಲ ಬಸಿಬೇಕಾಗತ್ತೆ. ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೋಬೇಕು, ಅದರಲ್ಲಿರೋ ನೀರಿನ ಅಂಶ ಹೋಗಬೇಕು. ಹೀಗೆ ಹರಡ್ಕೋಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು. ಮನೆ ಒಳಗಡೆ ನೆರಳಲ್ಲಿ ಒಂದು ಟೇಬಲ್ ಮೇಲೆ ಈ ರೀತಿ ಬಟ್ಟೆ ಹಾಕಿ ಕಾಳನ್ನ ಹರಡ್ಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ಈಗ ಮುಂದಿನ ಸ್ಟೆಪ್ ಏನಂದ್ರೆ ಇದನ್ನ ಒಂದೊಂದಾಗಿ ಹುರ್ಕೋಬೇಕು. ಮೊದಲಿಗೆ ಒಂದು ಪ್ಯಾನ್ ಅಥವಾ ಬಾಣಲಿ ಇಟ್ಕೊಳ್ಳೋಣ. ಕಡಲೆಕಾಳನ್ನ ಹುರ್ಕೊಳ್ತಿದ್ದೀನಿ. ನೆನೆಸಿಟ್ಟಿರೋ ಕಾಳಾದ್ರಿಂದ ಹುರಿಯೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಅದರಲ್ಲೂ ಕಡಲೆಕಾಳು ದಪ್ಪ ಇರೋದ್ರಿಂದ ಮತ್ತು ಟೈಮ್ ಬೇಕಾಗುತ್ತೆ. ಕಬ್ಬಿಣದ ಬಾಣಲಿ ಇದ್ದರೆ ಅದರಲ್ಲಿ ಹುರ್ಕೊಳ್ಬೋದು. ನಮ್ಮ ದೇಹಕ್ಕೆ ಕಬ್ಬಿಣಾಂಶ ಸಹ ಬೇಕಾಗಿರೋದ್ರಿಂದ ಈ ಮೂಲಕ ಅದನ್ನು ಪಡಿಬಹುದು. ಮೀಡಿಯಂ ಫ್ಲೇಮ್ನಲ್ಲಿ ಹುರಿಬೇಕಾಗತ್ತೆ. ಒಂದೇ ಸತಿ ಹೈ ಫ್ಲೇಮ್ನಲ್ಲಿ ಹುರಿದ್ರೆ ಹೊರಗೆ ಕಪ್ಪಾಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಆಮೇಲೆ ನೋಡೋದಕ್ಕೂ ಕಪ್ಪು ಕಪ್ಪಾಗಿರುತ್ತೆ. ಇದನ್ನು 8 ನಿಮಿಷ ಹುರಿಬೇಕು. ಹುರಿದಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಿಮಗೆ ಪ್ರಶ್ನೆ ಮೂಡಿರಬೇಕು. ಹುರಿಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ 1 ಅಥವಾ 2 ನಿಮಿಷದವರೆಗೂ ಹೈ ಫ್ಲೇಮ್ ಇಟ್ಕೋಬಹುದು. ಆವಾಗ ತುಂಬ ತೇವಾಂಶ ಕಾಣಿಸುತ್ತೆ. ನಂತರ ಮೀಡಿಯಂ, ಕೆಲವು ಟೈಮ್ ಲೋ ಕೂಡ ಇಟ್ಕೊಂಡು ಹುರಿಬೇಕಾಗತ್ತೆ. ಆದ್ದರಿಂದ ತುಂಬ ಸಮಯ ಹಿಡಿಯುತ್ತೆ. ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಚೆನ್ನಾಗಿ ಕಾಳು ಹುರಿದಾಗ ಸೌಂಡ್ ಬರುತ್ತೆ, ಅದರ ಬಣ್ಣ ಬದಲಾಗುತ್ತೆ, ಗಾತ್ರ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಕಾಳನ್ನು ತಿಂದು ತಿಳ್ಕೋಬೇಕಾಗತ್ತೆ. ತಿಂದಾಗ ಗರ್ಗರಿ ಆಗಿರಬೇಕು, ಮೆತ್ತಗಿರಬಾರ್ದು. ಕೆಲವೊಮ್ಮೆ ಒಂದು ಗರ್ಗರಿ ಆಗಿದ್ರೆ ಮತ್ತೊಂದು ಮೆತ್ತಗಿರುತ್ತೆ. ಹಾಗಾದಾಗ ಮತ್ತಷ್ಟು ಹುರಿಬೇಕಾಗತ್ತೆ. 2-3 ಕಾಳು ತಿಂದು ನೋಡಿದ್ರೆ ಸರಿಯಾಗಿ ಗೊತ್ತಾಗುತ್ತೆ. ಇಷ್ಟು ವಿವರವಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಸರಿಯಾದ ರೀತಿಯಲ್ಲಿ ಹುರಿಯೋದು ತುಂಬ ಇಂಪಾರ್ಟೆಂಟು. ಇದು ಮೆತ್ತಗಾದರೆ ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ. ಅದರಿಂದ ಈಗ ಇದಕ್ಕೆ ಕಡಲೆ ಬೀಜ ಸೇರಿಸ್ಕೋಬೇಕಾಗತ್ತೆ. ಎಲ್ಲ ಕಾಳುಗಳನ್ನು ಒಂದೊಂದು ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಕಡಲೆ ಬೀಜನ 2 ಪ್ರಮಾಣದಲ್ಲಿ ಅಂದರೆ 2 ಗ್ಲಾಸ್ ತಗೊಂಡಿದ್ದೀನಿ.
ಇದನ್ನ ನೆನೆಸೋ ಹಾಗಿಲ್ಲ, ಡೈರೆಕ್ಟ್ ಹುರ್ಕೋಬೇಕು. ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹುರಿಬೇಕಾಗುತ್ತೆ. ಚೆನ್ನಾಗಿ ಗರ್ಗರಿ ಆಗುವವರೆಗೂ ಹುರಿಬೇಕು. ಇದಾಗಿದೆ, ಸ್ಟೌವ್ ಆಫ್ ಮಾಡ್ತಿದ್ದೀನಿ. ಇದನ್ನು ಈ ಕಾಳುಗಳ ಜೊತೆ ಸೇರಿಸ್ಕೊಳ್ಳೋಣ. ಹಾಗೆ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ಹಂತಕ್ಕೆ ಹೋಗೋಣ. ಇದಕ್ಕೊಂದು ಮಸಾಲೆ ಅಥವಾ ಖಾರನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಹೀಗಿದೆ. ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅದರಲ್ಲಿ ಅರ್ಧ ಭಾಗದಷ್ಟು ಪುದೀನ, ಮತ್ತು 25-30 ಹಸಿಮೆಣಸಿನಕಾಯಿ, ಈ ಮೂರನ್ನು ತೊಳ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ, ಇದು ರುಚಿಗೆ ತಕ್ಕಷ್ಟು ಹಾಕೋಬೋದು. ಮತ್ತು 1 ಸ್ಪೂನಷ್ಟು ಅರಿಶಿನದ ಪುಡಿ. ಇದನ್ನೆಲ್ಲ ಈಗ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಾಗಿದೆ. ಇದಕ್ಕೆ 1/2 ಚಮಚದಷ್ಟು ನಿಂಬೆಹಣ್ಣು ರಸ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಈ ಖಾರನ ಕಾಳಿಗೆ ಹಾಕಿ ಬೆರೆಸ್ಬೇಕು. ಪ್ರತಿಯೊಂದು ಕಾಳಿಗೂ ಖಾರ ಚೆನ್ನಾಗಿ ಅಂಟ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ನಾವು ರುಬ್ಬಿದಷ್ಟು ಖಾರನೂ ಹಾಕಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋ ಪ್ರಮಾಣದಲ್ಲೇ ತೋರಿಸಿದ್ದೀನಿ. ಮತ್ತು ನೀವು ಕಾಳನ್ನು ಹೆಚ್ಚು ಮಾಡಿಕೊಂಡ್ರೆ ಅದೇ ರೀತಿ ಖಾರನೂ ಹೆಚ್ಚಾಗಿ ಮಾಡ್ಕೋಬೇಕಾಗತ್ತೆ. ಕಾಳಿಗೆಲ್ಲ ಚೆನ್ನಾಗಿ ಮಸಾಲೆ ಹತ್ತೋ ಹಾಗೆ ಮಿಕ್ಸ್ ಮಾಡಾಗಿದೆ. ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಬೇಕು. ಖಾರ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮೆತ್ತಗಾಗಿರುತ್ತೆ ಕಾಳು. ಆ ಖಾರನೂ ಒಣಗಿ ಕಾಳಿಗೆ ಚೆನ್ನಾಗಿ ಖಾರ ಹಿಡಿಬೇಕು. ಹಾಗಾಗಿ 2 ದಿವಸ ಆದರೂ ಚೆನ್ನಾಗಿ ಬಿಸಿಲು ಬರೋ ಜಾಗದಲ್ಲಿಟ್ಟು ಒಣಗಿಸ್ಬೇಕಾಗುತ್ತೆ. ಒಣಗುವಾಗ ಈ ರೀತಿ ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಒಣಗಿದೆ. ಇದನ್ನು 1 ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡಬೇಕು, ಗರ್ಗರಿಯಾಗಿರುತ್ತೆ. ಈಗಿದ್ದಕ್ಕೆ ಹುರುಗಡಲೆ ಸೇರಿಸ್ಕೋಬೋದು, ಆಪ್ಷನಲ್. ಕಡಲೆಕಾಳು ಹಾಕಿರೋದ್ರಿಂದ ಇದು ಕಂಪಲ್ಸರಿ ಏನಲ್ಲ. ಸ್ವಲ್ಪ ಕಾಳಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೋದು. ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಯಿತಾ? ಹಾಗಾದರೆ ತಡ ಯಾಕೆ, ಕೂಡಲೇ ಒಂದು ಲೈಕ್ ಕೊಡಿ, ನಿಮಗೆ ಬೇಕಾದವ್ರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿವರೆಗೂ ಬಾಯ್ ಬಾಯ್.